ಜನಸಾಮಾನ್ಯರ ಸಮಸ್ಯೆಗಳಿಗೆ ಜನರಿಂದಲೇ ಪರಿಹಾರ ಕೊಡಿಸುವುದು ವೀಕ್ಷಕ ವರದಿಗಾರನ ಪರಿಕಲ್ಪನೆ. ಇಂದಿನ ಸರಣಿಯಲ್ಲಿ ಮತ್ತೊಂದು ವರದಿಯತ್ತ ಬೆಳಕು ಚೆಲ್ಲೋಣ. ಧಾರವಾಡದ ಕೆಲಗೇರಿ ಕೆರೆ ಉತ್ತರ ಕರ್ನಾಟಕದ ಪ್ರಖ್ಯಾತ ತಾಣ. ಈ ಕೆರೆ 1911 ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮುಂದಾಳತ್ವದಲ್ಲಿ ನಿರ್ಮಾಣಗೊಂಡಿದ್ದು ಎಂಬುದು ವಿಶೇಷ. ಮೊದಲು ಧಾರವಾಡದ ಜನತೆಯ ಬಳಕೆಗೆ ಇದೇ ಕೆರೆಯ ನೀರು ಬಳಕೆ ಆಗ್ತಾ ಇತ್ತು. ಆದರೆ ಕಲುಷಿತಗೊಂಡ ಬಳಿಕ ಈ ಕೆರೆ ಕೆರೆಯಾಗಷ್ಟೇ ಉಳಿದುಕೊಂಡಿದೆ. ಕೆಲಗೇರಿ ಕೆರೆ ಪಕ್ಕದಲ್ಲಿ ಅತ್ಯುತ್ತಮ ಪಾರ್ಕ್ ನಿರ್ಮಿಸಲಾಗಿದ್ದರೂ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಪಾರ್ಕ್ನಲ್ಲಿರುವ ವಿಶ್ವೇಶ್ವರಯ್ಯ ಪ್ರತಿಮೆ ಕೂಡ ಧೂಳನ ತಿಂತಾ ಇದೆ. ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ಮಂಜುನಾಥ್ ಹಿರೇಮಠ್ ಬೆಳಕನ್ನು ಚೆಲ್ಲಿದ್ದಾರೆ, ವರದಿ ಮಾಡಿದ್ದಾರೆ. ನಾವು ಒಮ್ಮೆ ಕೆಲಗೇರಿ ಕೆರೆ ಮತ್ತು ಆ ಉದ್ಯಾನವನದ ಸ್ಥಿತಿಯನ್ನು ನೋಡ್ಕೊಂಡು ಬರೋಣ. ನಾವು ಇವತ್ತು ಇರೋದು ಐತಿಹಾಸಿಕ ಕೆಲಗೇರಿ ಕೆರೆ ಆವರಣದಲ್ಲಿರೋದು, ಶತಮಾನ ಕಂಡಂಥ ಕೆಲಗೇರಿ ಕೆರೆ ಇದು. 1911 ಇನಾಗ್ರೇಷನ್ ಆಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ನೀಲನಕ್ಷೆಯ ಪ್ರಕಾರ ಈ ಕೆರೆ ನಿರ್ಮಾಣವಾಗಿದ್ದು, ಅಂದರೆ ಅವರು ಬ್ಲೂ ಪ್ರಿಂಟ್ ಪ್ರಕಾರ ನಿರ್ಮಾಣ ಆಗಿದ್ದು. ಆದರೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಇತ್ತೀಚೆಗೆಲ್ಲ ಕೆಲಗೇರಿ ಬಗ್ಗೆ ಇಲ್ಲಿ ಡೆವಲಪ್ಮೆಂಟ್ ಕಾರ್ಯಗಳೆಲ್ಲ ನಡೆದವು. ಭಾಳ ಚಂದ ಡೆವಲಪ್ಮೆಂಟ್ ಕೆಲಸ ಮಾಡಿದರು. ಎಲ್ಲ ಗ್ರನೈಟ್ನ ಕಲ್ಲುಗಳನ್ನು ಮಾಡಿದರು ಕೂಡೋಕ್ಕಂತಂದು. ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಹಾಕಿದರು. ದೊಡ್ಡವರು ಬರ್ತಾರೆ ಇಲ್ಲಿ, ಮಕ್ಕಳಂತಷ್ಟೇ ಅಲ್ಲ, ದೊಡ್ಡವರು ಬರ್ತಾರೆ. ಬೆಳಿಗ್ಗೆ ವ್ಯಾಯಾಮ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಎಲ್ಲ ಒಂದು ಆರೋಗ್ಯವಾಗಿ ನಾವು ಇರಬೇಕಾದಂಥ ಏನು ಬೇಕಲ್ಲ ಎಲ್ಲ ಇಕ್ವಿಪ್ಮೆಂಟ್ಸ್ನು ಭಾಳ ಚಂದ ಮಾಡಿದರು. ಒಳ್ಳೆಯ ವಾತಾವರಣ ಇಲ್ಲೆಲ್ಲ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಇದು ನಿರ್ವಹಣೆ ಕೊರತೆ, ಮೇಂಟೆನೆನ್ಸ್ ಪ್ರಾಬ್ಲಮ್ನಿಂದ ಯಾವುದು ಇದರೊಳಗೆ ಇದನ್ನು ಇನ್ನು ಹೆಚ್ಚು ದಿವಸ ನಾವು ಉಳಿಸುವಂಥವೇ ಇಲ್ಲೋ ಅನ್ನೋ ಡೌಟು ನಮಗೂ ಬರಕತ್ತೈತಿ. ಇದರೊಳಗೆ ನಾವು ಇಲ್ಲಿ ದೂರಬೇಕಾಗಿದ್ದು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ಮೇಂಟೈನ್ ಮಾಡಕ್ಕತ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕು, ಅಥವಾ ಇಷ್ಟೆಲ್ಲ ಮಾಡಿಕೊಟ್ಟಿದ್ದನ್ನು ನಮಗೆ ಉಳಿಸಿಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಬೇಕು ಅನ್ನೋದನ್ನು ನಮಗೆ ತಿಳಿತಿಲ್ಲ. ಒಟ್ಟು ಗೊಂದಲದೊಳಗೆ ಅದೇ ಅಷ್ಟೇ, ಮೇಂಟೆನೆನ್ಸ್ ಆಗಬೇಕ್ರಿ. ನೋಡಿರಿ ಇಲ್ಲಿ ಫುಟ್ ರೆಸ್ಟ್. ಹುಬ್ಬಳ್ಳಿ ಧಾರವಾಡ ಅಂತ ಹೇಳಿದಾಗ ನಮಗೆ ನೆನಪಾಗೋದು ಹುಬ್ಬಳ್ಳಿಯ ಉಣಕಲ್ ಕೆರೆ, ಧಾರವಾಡದ ಕೆಲಗೇರಿ ಕೆರೆ. ಈ ಎರಡೂ ಗಾತ್ರದಲ್ಲಿ ಭಾಳ ದೊಡ್ಡ ಕೆರೆಗಳು, ಆದರೆ ಅಷ್ಟೋ ಇಷ್ಟೋ ಉಣಕಲ್ ಕೆರೆ ಅಭಿವೃದ್ಧಿಯನ್ನು ಕಂಡಿದೆ. ಅಟ್ಲೀಸ್ಟ್ ನೋಡೋದಕ್ಕೆ ಕೂಡ ನೋಡೋಕ್ಕಾದರೂ ಸಿಗುತ್ತೆ. ಆನಂತರದ್ದು ಕೆಲಗೇರಿ ಕೆರೆ, ಅದು ಒಂದು ಕಲುಷಿತ ಆಗಿರೋದು. ಎರಡನೇದು ಅದರ ಪಕ್ಕದಲ್ಲಿ ಉದ್ಯಾನವನವನ್ನು ನಿರ್ಮಿಸಿದ್ದಾರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ, ಆದರೆ ಅದು ಉದ್ಘಾಟನೆ ಭಾಗ್ಯವೇ ಕಾಣ್ತಾ ಇಲ್ಲ ಅಂತ. ಜನರು ಒಂದಿಷ್ಟು ಓಡಾಡೋಕ್ಕೆ ಶುರು ಮಾಡಿದರೆ ಕೊನೆಗೆ ಆ ಕೆರೆಯ ಕಡೆಗೂ ಜನರ ಗಮನ ಹೋಗಬಹುದು ಅಂತ. ಕೆರೆಯ ಪುನರುಜ್ಜೀವನಕ್ಕೆ, ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಗಮನ ಹೋಗಬಹುದು ಅಂತ. ಆದರೆ ಯೋಜನೆ ಜಾರಿಯಾಗಿದೆ, ಅದರ ಉದ್ಘಾಟನೆ ಆಗಿಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಈಶ್ವರ್ ಉಳ್ಳಾಗಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈಶ್ವರ್ ಉಳ್ಳಾಗಡ್ಡಿ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ ಸರ್. ಕೆಲಗೇರಿ ಕೆರೆಯ ಬಗ್ಗೆ, ಕೆರೆಯ ಉದ್ಯಾನದ ಬಗ್ಗೆ ತಮ್ಮ ಗಮನವನ್ನು ಸೆಳೆದಿದ್ದಾರೆ ನಮ್ಮ ಮಂಜುನಾಥ್ ಪಾಟೀಲ್ ಅನ್ನುವಂಥ ವೀಕ್ಷಕರು. ಒಂದು ಈ ಉದ್ಯಾನವನ ಆಗಿದೆ, ಉದ್ಘಾಟನೆ ಆಗಿಲ್ಲ ಅಂತ. ನಮ್ಮ ಆಸೆ ಏನು ಅಂದರೆ, ಒಂದು ಈ ಉದ್ಯಾನವನ ಚೆನ್ನಾಗಿ ನಿರ್ಮಾಣ ಮಾಡಿದ್ರಿ, ಅದು ಬಳಕೆಗೆ ಸಿಗಲಿ ಅಂತ. ಆ ಮೂಲಕ ಆ ಕೆರೆಯ ಮೇಲೂ ಸಾರ್ವಜನಿಕರ ಕಣ್ಣು ಬೀಳಲಿ, ಅದರ ಅದು ಕಲುಷಿತಗೊಂಡಿದೆಯಲ್ಲ ಅದರ ಪುನರುಜ್ಜೀವನಕ್ಕೆ, ಅದನ್ನು ಸಂರಕ್ಷಣೆ ಕೂಡ ಅದು ಆಗಬಹುದು, ಕಾರಣ ಆಗಬಹುದು ಅಂತ. ತಾವು ಇದ್ರ ಬಗ್ಗೆ ಗಮನ ಹರಿಸ್ಬೋದಲ್ವಾ ಈ ಎರಡೂ ಸಮಸ್ಯೆಗಳ ಬಗ್ಗೆ ಅಂತ? ಸರ್, ಈಗ ಕೆಲಗೇರಿ ಲೇಕ್ ಆಕ್ಚುಲಿ ಅಗ್ರಿ ಯೂನಿವರ್ಸಿಟಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು. ಆದರೂ ಸಹಿತ ನಾವು ಏನಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬಂಡ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ಫುಟ್ಪಾತ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಎಲ್ಲ ಆ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಜಿಮ್ ಇಕ್ವಿಪ್ಮೆಂಟ್ಸ್ ಗಳನ್ನ ಅಳವಡಿಕೆ ಮಾಡಿ ಅಲ್ಲಿ ಈಗಾಗಲೇ ಕೆಲಗೇರಿ ಕೆರೆ ಪಕ್ಕದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ, ಯೂಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಕೆಲಗೇರಿ ಕೆರೆ ಇವರು ಹೇಳಿದ ಪ್ರಕಾರ ಏನಂತ ಹೇಳಿದ್ರೆ ಅಲ್ಲಿ ಏನೊಂದು ಕಸ ಬೆಳೀತಾ ಇದೆ, ಕಸ ಬೆಳೀತಿರ್ತಕ್ಕಂಥದ್ದನ್ನ ಈಗಾಗಲೇ ನಾವು ವೈಸ್ ಚಾನ್ಸಲರ್ ಜೊತೆ ನಾನು ಮಾತಾಡಿದ್ದೀನಿ. ಅವರು ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳಿದ್ರು, ಆದ್ರೂ ಸಹಿತ ನಾವು ಕಾರ್ಪೊರೇಷನ್ ಇಂದ ಅದನ್ನ ಫಂಡ್ ಬೇರ್ ಮಾಡಕ್ ರೆಡಿ ಇದೀವಿ, ತಾವು ಎಕ್ಸ್ಪರ್ಟ್ ಅನ್ನ ಕಳಿಸ್ಕೊಡಿ ಅಂತ ಹೇಳಿದಾಗ ಅವ್ರು ಒಪ್ಪಿದ್ದಾರೆ. ಅದನ್ನ ಈಗಾಗಲೇ ನಮ್ಮ ಅಡಿಷನಲ್ ಕಮಿಷನರ್ ಅವರಿಗೆ ಹೇಳಿ ಅದನ್ನ ಮೀಟಿಂಗ್ ಮಾಡ್ಲಿಕ್ಕೆ ಕ್ರಮ ಆಗಿದೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕೊಳಚೆ ನೀರು ಹ್ಯಾಡ್ ಆಗುತ್ತೆ ಅಂತ ಮುಂಚೆ ಎಲ್ಲ ಇತ್ತು, ಈಗಾಗಲೇ ಸಾಕಷ್ಟು ಏನಂತ ಹೇಳಿದ್ರೆ ಡ್ರೈನೇಜ್ ನಾವು ಸಪರೇಟ್ ಆಗಿ ನಾಲಾನು ಸಹಿತ ಕನ್ಸ್ಟ್ರಕ್ಷನ್ ತಗೊಂಡಿದೀವಿ. ತಗೊಂಡು ಅದನ್ನ ಅಲ್ಲಿಂದ ಹೊರಗಡೆನೆ ಎಕ್ಸಿಟ್ ಪಾಯಿಂಟ್ ಮಾಡಿ ಅದ್ ಆಲ್ರೆಡಿ ಕ್ರಮ ಕೈಗೊಂಡಿದೀವಿ ಅದ್ರ ಬಗ್ಗೆ. ಸೊ ಕೆಲಸ ಶುರು ಆಗ್ಬೇಕು. ಈ ಪಾರ್ಕ್ ಉದ್ಘಾಟನೆ ಮಾಡ್ಬೇಕಲ್ಲ ಸರ್, ಇದು ಚಾಲನೆ ಕೊಡ್ಬೇಕಲ್ಲ. ಪಾರ್ಕ್ ಏನಂತ ಹೇಳಿದ್ರೆ ಈಗಾಗಲೇ ಅದು ಹಿಂದೆ ಪಾರ್ಕ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಪಾರ್ಕ್ ಏನಂತ ಹೇಳಿದ್ರೆ ಹಿಂದೆ ಪಬ್ಲಿಕ್ ಅಂದ್ರೆ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಪಬ್ಲಿಕ್ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ
ಅದನ್ನೇನು ಉದ್ಘಾಟನೆ ಅಂತ ಅಲ್ಲ, ಬಟ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಮತ್ತೆ ಮೇಂಟೆನೆನ್ಸ್ ಕೂಡ ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ವೀಕ್ಷಕರು. ನೀವು ಇಕ್ವಿಪ್ಮೆಂಟ್ ಎಲ್ಲ ಹಾಕಿದ್ರಿ ಆದ್ರೆ ಮೇಂಟೆನೆನ್ಸ್ ಆಗಬೇಕು ಅನ್ನೋದು ಅವರ ಬೇಡಿಕೆ ಸರ್. ಅದು ಸರ್ ಮೇಂಟೆನೆನ್ಸ್ ಏನಂತ ಹೇಳಿದ್ರೆ ಅಲ್ಲಿ ಪಾರ್ಕ್ ಈಗ ಆ ಏರಿಯಾದಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ವಾಚ್ಮನ್ಸ್ ಇದಾರೆ ಅಲ್ಲಿ ಆ ಏರಿಯಾದಲ್ಲಿ. ಆದ್ರೆ ಜನನು ಸ್ವಲ್ಪ ಇದ್ರ ಬಗ್ಗೆ ದಯವಿಟ್ಟು ಏನಂತ ಹೇಳಿದ್ರೆ ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ ಆ ಜಿಮ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂತ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಎಷ್ಟು ಕೆಪಾಸಿಟಿಗೆ ಹಾಕಿರ್ತೀವಿ ಅಷ್ಟು ಕೆಪಾಸಿಟಿಯನ್ನ ಈಗ 2-3 ಜನ ನಿಲ್ತಕ್ಕಂಥದ್ದು ಆ ತರ ಮಾಡಿ ಸ್ವಲ್ಪ ಪಾರ್ಟ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಆಲ್ರೆಡಿ ರಿಪ್ಲೇಸ್ಮೆಂಟ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಸರ್. ಅದನ್ನ ಬಿಟ್ರೆ ಏನಂತ ಹೇಳಿದ್ರೆ ಕೆರೆ ಪಾರ್ಕ್ ನಲ್ಲೂ ಸಹಿತ ಜನ ಯೂಸ್ ಮಾಡ್ತಿದ್ದಾರೆ. ಬಟ್ ಹಿಂಗೇನಾದ್ರು ಇದ್ರೆ ನಾನು ವಿಸಿಟ್ ಮಾಡ್ತೀನಿ ಮಾಡಿದ್ರ ಬಗ್ಗೆ. ಓಕೆ ಸರ್, ಒಂದು ಕೆರೆ ದುರಸ್ತಿ ಕೆಲಸ ತಾವು ಹೇಳಿದ ಹಾಗೆ ಆ ಕ್ರಮ ಆಗಲಿ ಅಂತ. ಇನ್ನೊಂದು ಪಾರ್ಕ್ ಮೇಂಟೆನೆನ್ಸ್, ಅದರ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು ಅನ್ನೋದು ನಮ್ಮ ವೀಕ್ಷಕ ವರದಿಗಾರರ ಅಪೇಕ್ಷೆ ಸರ್. ತಾವು ಪೂರಕವಾಗಿ ಸ್ಪಂದಿಸಿದ್ದೀರಿ, ಧನ್ಯವಾದಗಳು ಸರ್. ಸೊ ಇದಕ್ಕೆ ಎರಡಕ್ಕೂ ಕ್ರಮ ವಹಿಸ್ತೀನಿ ಅಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಕೆರೆಯ ಅಭಿವೃದ್ಧಿ ಕೆಲಸ ಕೂಡ ಇಷ್ಟರಲ್ಲೇ ಆರಂಭ ಆಗುತ್ತೆ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಅಂತ ಹೇಳಿದ್ದಾರೆ. ಇದೊಂದು ಹೊಸ ಸಮಾಚಾರ ನಮ್ಮ ವೀಕ್ಷಕರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.